ಪ್ರಿಯಾಂಕಾ ಖರ್ಗೆ ಅವರು ಸರ್, ಪ್ರಿಯಾಂಕಾ ಖರ್ಗೆ ಅವರು ನೀವು ಹೇಳಿದ್ರಿ ಈಗ ಇಡೀ ಜೆಡಿಎಸ್ ಮುಗಿದೋಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರೆ ನಾವು ಕೈ ಹಾಕಿದ್ರೆ ಅಂತ. ಈಗ ತಪ್ಪು ತಿಳ್ಕೋಬೇಡಿ ಬ್ರದರ್, ನಾನು ಗರ್ ವಾಪಸಿ ಬಗ್ಗೆ 2 ದಿವಸದಿಂದ ನೋಡ್ತಾ ಇದ್ದೀನಿ. ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏನು ಸಣ್ಣ ಸಣ್ಣ ಎಮ್ ಎಲ್ ಎಗಳು ಈ ನನ್ನ ಮನೆಗೆ ಇದ್ದಿರೋವು, ಅವು ಸಹ ಅದೇನು 20 ಜನ ಎಮ್ ಎಲ್ ಎ ಬರ್ತಾರೆ, 15 ಜನ ಎಮ್ ಎಲ್ ಎ ಬರ್ತಾರೆ ಅಂತ ಹೇಳಿಕೆ ಕೊಡ. ನಾನು ಅದಕ್ಕೆ ನಾನು ಹೇಳ್ತಾ ಇರೋದು, ನಿನ್ನೆ ಮೊನ್ನೆ ಗೆದ್ದಂಥ ಎಮ್ ಎಲ್ ಎಗಳು ಸಹ 20 ಜನ ಎಮ್ ಎಲ್ ಎ ಕರ್ಕೊಂಬರ್ತೀವಿ, 10 ಜನ ಎಮ್ ಎಲ್ ಎ ಕರ್ಕೊಂಬರ್ತೀವಿ ಕಾಂಗ್ರೆಸ್ಗೆ ಅಂತ ಹೇಳಿಕೆ ಕೊಡ್ತಿರೋದು ನೋಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಇವತ್ತು, ಸರ್ಕಾರಕ್ಕೆ ಒಂದು ಕಡೆ ಲಂಚ, ಈ ಅಧಿಕಾರಿಗಳ ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಲೂಟಿ ಹೊಡೆದಿರ್ತಕ್ಕಂಥದ್ದು ಜಗಜ್ಜಾಹಿರ ಏನಾಯಿತು. ಕಮಿಷನ್ ತಂದೆ ಬಗ್ಗೆ ಈಗೇನು ಚರ್ಚೆ ನಡೀತಾ ಇದೆ, ಬಹುಶಃ ಇವತ್ತು ಅದೆಲ್ಲ ಕೆಂಪಣ್ಣ ಅವ್ರದ್ದೇನೋ ಹೇಳಿಕೆ ನೋಡಿದೆ ಆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ, ಒಂದು ದೊಡ್ಡ ಒಂದು ಇಂಟರ್ನೆ ಕೊಟ್ಬಿಟ್ಟವ್ರೆ, ಅದೆಂಥದ್ದು 40%ಇಂದ 20% ತಗೊಳ್ಳಿ ಅಂತ ಅವ್ರು ಅಡ್ವೈಸ್ ಮಾಡವ್ರೆ. ಆ 20% ಯಾಕೆ ಕೊಡ್ತೀರಪ್ಪ, 20% ಕಮಿಷನ್ ಯಾಕೆ ಕೊಡ್ತೀರಿ, ಇದೇನು ಇದು ಏನಿದು ರಾಜ್ಯವೋ ಇಲ್ಲ ಏನಿದು ಅಂತ ತಿಳ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ಮರೆ ಮಾಚ್ಕೊಳ್ಳಿಕ್ಕೆ ಆ ಈ ರೀತಿಯ ಗರ್ವಾಪ್ಸಿ ಅಂತೇಳಿ ಶುರುವಾಗಿದೆ ಅಷ್ಟೇ. ಇಲ್ಲಿ ಯಾವುದೇ ಪಕ್ಷಗಳನ್ನು ನಿರ್ನಾಮ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ನಾನು ಹೇಳಲಿಕ್ಕೆ ಬಯಸ್ತೀನಿ, ಉದಾಹರಣೆಗೆ ಹಿಂದೆನೇ 1999ರಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಬಹುಮತದ ಸರ್ಕಾರ ಇತ್ತು. ಅವತ್ತು ಸಹ ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ಹಲವಾರು ಎಮ್ ಎಲ್ ಎಗಳನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಂಡ್ರು. ನಂತರ 2004 ಚುನಾವಣೆ ಏನಾಯಿತು, 2008 ಬಿ ಜೆ ಪಿಯವ್ರು ನಡೆಸಿದ್ರು. 13ಕ್ಕೆ ಏನಾಯಿತು ಬಿ ಜೆ ಪಿ ಕತೆ, 13ರಲ್ಲಿ ಸ್ಪಷ್ಟ ಬಹುಮತ ಬಂದಂಥ ಕಾಂಗ್ರೆಸ್ ಸರ್ಕಾರ. ಅವತ್ತು ಸಹ ನಮ್ಮಲ್ಲೂ 7 ಜನ ಹೇಳ್ಕೊಂಡು ಹೋದ್ರಲ್ಲ, ಕ್ರಾಸ್ ವೋಟಿಂಗ್ ಮಾಡಿಸಿ ರಾಜ್ಯಸಭೆಯಲ್ಲಿ ಮತ್ತು ಕರ್ಕೊಂಡ್ರಲ್ಲ. 18 ಚುನಾವಣೆ ಎಲ್ಲಿಗೆ ಬಂದು ನಿಂತರು, ಈಗ ಬಿ ಜೆ ಪಿಯವರು 17 ಜನ ಕರ್ಕೊಂಡು ಹೋದ್ರಪ್ಪ, ಕರ್ಕೊಂಡೋಗಿ 3 ವರ್ಷ ಸರ್ಕಾರನೂ ಮಾಡಿದ್ರು, ಈಗ ಎಲ್ಲಿಗೆ ಬಂದು ನಿಂತ್ಕೊಂಡ್ರು, ಇವ್ರ ಹಣೆ ಬರೋವು ಅಲ್ಲಿಗೆ ಬರೋದು, ಮತ್ತು ಮುಂದೆ ನಡೆಯತಕ್ಕಂಥ ಚುನಾವಣೆಗಳು ಬಂದಾಗ ಇವ್ರ ಹಣೆ ಬರುವ ಅಲ್ಲಿಗೆ ಬರುತ್ತೆ. ಈ ಗರ್ ವಾಪಸ್ಸಿ ಎಲ್ಲ ಪಕ್ಷ ಮುಗಿಸ್ಬಿಡ್ತೀವಿ, ಇದೆಲ್ಲ ಯಾವನ ಕೈಲೂ ಸಾಧ್ಯ ಇಲ್ಲ.